ನ್ಯೂಸ್ ಐಟೀನ್ ಡಿಜಿಟಲ್ ಸ ಬ್ರ್ಯಾಂಡ್ ಬೆಂಗಳೂರು ಸರಣಿಯ ಐದನೇ ಎಪಿಸೋಡ್ ಇದು ಈಗಾಗಲೇ ನಾಲ್ಕು ಎಪಿಸೋಡ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಬರುವಂತಹ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಯೋಜನೆ ವ್ಯಾಪ್ತಿಗೆ ಬರುವಂಥ ಮತ್ತೊಂದು ಯೋಜನೆ ಅಥವಾ ಮತ್ತೊಂದು ಪ್ರೋಗ್ರಾಮ್ನ ಕಾರ್ಯಕ್ರಮದ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಈ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ಇವತ್ತು ನಾವು ಟೆಕ್ ಬೆಂಗಳೂರು ಬಗ್ಗೆ ಅಂದರೆ ಬ್ರ್ಯಾಂಡ್ ಬೆಂಗಳೂರು ವ್ಯಾಪ್ತಿಯಲ್ಲೇ ಟೆಕ್ ಬೆಂಗಳೂರು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾ ಇದ್ದೀವಿ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಟನಲ್ ರೋಡ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಜೊತೆಗೆ ಸ್ಕೈಡೆಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಹಿಸ್ಟಾರಿಕ್ ಕಾರಿಡಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಜೊತೆಗೆ ವೈಬ್ರೆಂಟ್ ಬೆಂಗಳೂರು ಕೂಡ ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ಇದರ ಜೊತೆಗೆ ಟೆಕ್ ಬೆಂಗಳೂರು ಅಂದರೆ ಏನು ಟೆಕ್ ಬೆಂಗಳೂರಿಂದ ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ ಇದರಿಂದ ಜನರಿಗೆ ಏನು ಲಾಭ ಅನ್ನುವಂಥದ್ದೆಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ಯೂ ನ್ಯೂಸ್ ಐಟೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಿಮಗೆ ಗೊತ್ತಿದೆ ಇಡೀ ವಿಶ್ವದಲ್ಲೇ ಬೆಂಗಳೂರು ಐ ಟಿ ಬಿ ಟಿ ಸೆಕ್ಟರ್ನಲ್ಲಿ ತನ್ನದೇ ಆಗಿರುವಂಥ ಒಂದು ಚಾಪನ್ನು ಮೂಡಿಸಿರುವಂಥ ಮಹಾನಗರ ದೇಶದ ಭಾರತದ ನಮ್ಮ ಭಾರತದ ರಾಜಧಾನಿ ದೆಹಲಿ ಆಗಿರ್ಬೋದು ಅಥವಾ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಅಥವಾ ಅತ್ಯಂತ ಹೆಚ್ಚಿನ ಜನಸಾಂದ್ರತೆ ಇರುವಂಥ ನಗರ ಮುಂಬೈ ಆಗಿರ್ಬೋದು ಕನೆಕ್ಟಿವಿಟಿ ಇರುವಂಥ ನಗರ ಕಲ್ಕತ್ತಾ ಆಗಿರ್ಬೋದು ಹೀಗೆ ಬೇರೆ ಬೇರೆ ದ ರಾಜ್ಯದ ಬೇರೆ ಬೇರೆ ಮಹಾನ್ ಮೆಟ್ರೋಪಾಲಿಟನ್ ಸಿಟಿಗಳು ಅದರದ್ದೇ ಆಗಿರುವಂಥ ಒಂದು ಹೆಗ್ಗಳಿಕೆ ಹಿರಿಮೆ ಎಲ್ಲವೂ ಇದೆ ಆದರೆ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಭಾರತದ ಸಿಲಿಕಾನ್ ವ್ಯಾಲಿ ಬೆಂಗಳೂರು ಹೌದು ಆದರೆ ಇಡೀ ವಿಶ್ವದಲ್ಲಿ ಟೆಕ್ ಅಂದರೆ ಒಂದು ಆಗಿ ಇರುವಂಥದ್ದು ಬೆಂಗಳೂರು ನಮಗೆ ಅಮೇರಿಕಾದಲ್ಲಿರುವಂಥ ಕಂಪ್ನಿಗಳ ಹೆಡ್ಕ್ವಾರ್ಟರ್ಸು ಬೆಂಗಳೂರಿನಲ್ಲೂ ಕೂಡ ಇದೆ ಇಂಗ್ಲೆಂಡ್ನಲ್ಲಿರುವಂಥ ಕಂಪ್ನಿಗಳ ಹೆಡ್ಕ್ವಾರ್ಟರ್ಸು ಬೆಂಗಳೂರಿನಲ್ಲೂ ಕೂಡ ಇದೆ ಇಡೀ ದೇಶದ ಅಂದರೆ ಮಲ್ಟಿ ನ್ಯಾಷನಲ್ ಕಂಪ್ನಿಗಳ ಹೆಡ್ ಆಗಿ ಇಡೀ ನಮ್ಮ ಭಾರತದ ಭಾರತಕ್ಕೆ ವರ್ಕ್ ಮಾಡುವಂಥದ್ದು ಕಂಪ್ನಿಗಳು ಆಯ್ಕೆ ಮಾಡಿಕೊಳ್ಳುವಂಥ ನಗರ ಬೆಂಗಳೂರು ಸೊ ಅಂಥ ಮಹಾನಗರ ಬೆಂಗಳೂರಿನ ಆಡಳಿತ ಈ ಆಡಳಿತ ವ್ಯವಸ್ಥೆ ಭಾಳ ಏನೋ ಹದಗೆಟ್ಟಿರುವಂಥದ್ದು ಸೊ ಇದನ್ನು ಒಂದು ಪ್ರಾಪರ್ ಆಗಿರುವಂಥ ಟ್ರ್ಯಾಕಿಗೆ ತರಬೇಕು ಜನಸಾಮಾನ್ಯರಿಗೆ ಈ ಆಡಳಿತ ಸೇವೆ ಸಂಪೂರ್ಣವಾಗಿ ಒಂದು ಫ್ರೆಂಡ್ಲಿ ನೇಚರ್ ಆಗಿರಬೇಕು ಫ್ರೆಂಡ್ಲಿ ಆಗಿರಬೇಕು ಸೊ ಹೀಗಾಗಿ ಇದನ್ನು ಒಂದು ಸುವ್ಯವಸ್ಥಿತವಾಗಿ ಒಂದು ಟ್ರ್ಯಾಕಿಗೆ ತರೋದಕ್ಕೆ ಒಂದು ವ್ಯವಸ್ಥಿತವಾಗಿರುವಂಥ ಒಂದು ಮೋಡಕ್ಕೆ ತರೋದಕ್ಕೆ ರಾಜ್ಯ ಸರ್ಕಾರ ಈ ಟೆಕ್ ಬೆಂಗಳೂರು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡ್ತಾ ಇರುವಂಥದ್ದು ಈಗಾಗಲೇ ಆದರೆ ಕೆಲಸ ಕಾರ್ಯಗಳು ಶುರುವಾಗಿದೆ ಹಾಗಿದ್ರೆ ಈ ಟೆಕ್ ಬೆಂಗಳೂರಿಂದ ಜನಸಾಮಾನ್ಯರಿಗೆ ಏನು ಅನುಕೂಲ ಅನ್ನುವಂಥದ್ದು ಭಾಳ ಮುಖ್ಯ ಸರ್ಕಾರ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಇದರಿಂದ ಜನಸಾಮಾನ್ಯರಿಗೆ ನೇರವಾಗಿ ಹೆಂಗೆ ಲಾಭ ಇದೆ ಅಥವಾ ಇದರಿಂದ ನೇರವಾಗಿ ಏನಾದರೂ ನಷ್ಟ ಇದೆಯಾ ಅನ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಸರ್ಕಾರ ಏನೇ ಮಾಡಿದ್ರು ಕೂಡ ಜನಸಾಮಾನ್ಯರಂದರೆ ಜ ಜನರ ಸೇವೆ ಜನಾರ್ದನ ಸೇವೆ ಅನ್ನೋವಂಥ ಒಂದು ಮಾತು ಏನಿದೆ ಅದು ಭಾಳ ಮುಖ್ಯ ಆಗುತ್ತೆ ಸೊ ಹೀಗಾಗಿ ಟೆಕ್ ಬೆಂಗಳೂರು ಒಂದು ವೇಳೆ ಸರ್ಕಾರ ಹೇಳಿದಂತೆ ಮಾಡಿದರೆ ನಿಜಕ್ಕೂ ಆ ಜನಸಾಮಾನ್ಯರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಈ ಆಡಳಿತ ಅಂದರೆ ಹೇಗೆ ಅಂತಂದರೆ ನಮ್ಮ ಎಲ್ಲ ಮಾಹಿತಿ ದಾಖಲೆಗಳು ನಮಗೆ ಕೈಗೆಟಕುವಂಥ ಒಂದು ಫಿಂಗರ್ ಟಿಪ್ಸಲ್ಲಿ ಸಿಗಬೇಕು ನಮಗೆ ಅನ್ನುವಂಥದ್ದು ಈ ಒಂದು ಯೋಜನೆಯ ಒಟ್ಟಾರೆ ಇರುವಂಥ ಒಂದು ರೂಪುರೇಷೆಯ ಬ್ಲೂ ಪ್ರಿಂಟ್ ಅಂದರೆ ನಾವು ಮನೆಯಲ್ಲೇ ಕುತ್ಕೊಂಡು ಕೆಲವೊಮ್ಮೆ ನಮಗೆ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಅಥವಾ ಏನೋ ಒಂದು ಮಾಹಿತಿ ಬೇಕಾಗಿರುತ್ತೆ ಸೊ ಆ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ನಾವು ಆಯಾ ಸರ್ಕಾರಿ ಕಚೇರಿಗಳಿಗೆ ಅಲಿಬೇಕಾಗುತ್ತೆ ಅಥವಾ ಏನೋ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ನಾವು ಆಯಾ ಕಚೇರಿ ಅದು ಕಂದಾಯ ಇರ್ಬೋದು ಅಥವಾ ಬಿ ಬಿ ಎಮ್ ಪಿ ಇರ್ಬೋದು ಅಥವಾ ಬೇರೆ ಯಾವುದೇ ಇಲಾಖೆ ಇರ್ಬೋದು ವಕ್ಫ್ ಇರ್ಬೋದು ಎಲ್ಲ ಇಲಾಖೆಗಳ ವ್ಯಾಪ್ತಿಗೆ ಬರುವಂಥ ನಮ್ಮ ನಮಗೇನಾದರೂ ಸಮಸ್ಯೆ ಅಥವಾ ನಮ್ಮದೇನಾದರೂ ಪ್ರಶ್ನೆಗಳಿದ್ರೆ ನಾವು ಅದನ್ನು ಖುದ್ದು ಆ ಆಫೀಸ್ ಕಚೇರಿಗೆ ಹೋಗಿ ಅಲ್ಲಿರುವಂಥ ಅಧಿಕಾರಿಗಳು ಅಧಿಕಾರಿಗಳನ್ನು ಮಾತಾಡಿಸ್ಕೊಂಡು ಮಾಹಿತಿಯನ್ನು ಪಡೆಯುವಂಥ ಒಂದು ಪ್ರವೃತ್ತಿ ಅಥವಾ ಸಂಪ್ರದಾಯ ಜನ ಮತ್ತು ಸರ್ಕಾರ ಪಾಲಿಸ್ಕೊಂಡು ಬರ್ತಾ ಇರುವಂಥದ್ದು ಈ ನಡುವೆ ನಾವು ಸರ್ಕಾರಿ ಕಚೇ ಕಚೇರಿಗೆ ಹೋದರೆ ನಮ್ಮ ನಮಗೆ ಎಷ್ಟು ನಮ್ಮ ಬದುಕೇ ನಮಗೆ ಬೇಸತ್ತು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ಅಂದರೆ ಜನಸಾಮಾನ್ಯರನ್ನು ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ನಡೆಸ್ಕೊಳ್ತಾರೆ ಅವರು ಒಂದು ಐದು ನಿಮಿಷ ಇರಿ ಹತ್ತು ನಿಮಿಷ ಇರಿ ಈಗ ಬರ್ತಾರೆ ಸಾಹೇಬರು ಅಂತ ಹೇಳ್ಬಿಟ್ಟು ದಿನ ಇಡೀ ನಮ್ಮ ಇಡೀ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಬಿಟ್ಟು ಇಡೀ ಸರ್ಕಾರಿ ಕಚೇರಿಯಲ್ಲೇ ಕೇವಲ ಒಂದೇ ಒಂದು ಮಾಹಿತಿಗೋಸ್ಕರ ಅಲದಾಡುವಂಥ ಪರಿಸ್ಥಿತಿ ಜನಸಾಮಾನ್ಯರಿಗೆ ಇರುವಂಥದ್ದು ಸೊ ಇದನ್ನು ತಪ್ಪಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫಾರ್ ಎಕ್ಸಾಂಪಲ್ ನಾವು ಕಂದಾಯ ಇಲಾಖೆಯ ನಮ್ಮ ಪ್ರಾಪರ್ಟಿಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ನಾವು ಇನ್ನು ಮುಂದೆ ಕಂದಾಯ ಇಲಾಖೆಯ ಅವರು ನಿರ್ಮಾಣ ಮಾಡ್ತಾರೆ ಅಂದರೆ ಈ ಟೆಕ್ ಬೆಂಗಳೂರು ಅಡಿಯಲ್ಲಿ ಇರುವಂಥ ಈ ಆಡಳಿತ ಸೇವೆಗೆ ಲಾಗಿನ್ ಆದರೆ ನಮಗೆ ಅಲ್ಲೇ ಎಲ್ಲ ಮಾಹಿತಿ ಸಿಗುವಂಥ ಒಂದು ಪ್ರ ಒಂದು ಸಿಸ್ಟಮನ್ನು ರೆಡಿ ಮಾಡುವಂಥದ್ದು ಇದರ ಜೊತೆಗೆ ಐ ಟಿ ಬಿ ಟಿ ಸೆಕ್ಟರ್ಗಳನ್ನು ಕೂಡ ಒಂದು ಅಪ್ಲಿಫ್ಟ್ ಮಾಡುವಂಥದ್ದು ಈಗಾಗಲೇ ಗೊತ್ತಿದೆ ನಿಮಗೆ ಸ್ಟಾರ್ಟಪ್ಗಳಿಗೆ ಭಾಳ ಹೆಸರುವಾಸಿಯಾಗಿರುವಂಥ ನಗರ ಬೆಂಗಳೂರು ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳು ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಎಲ್ಲವೂ ಅಂದರೆ ಕಟ್ಟಡದ ಒಳಗಡೆ ನೀರು ನುಗ್ಗಿ ಪ್ರವಾಹ ಸೃಷ್ಟಿಯಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಪಕ್ಕದಲ್ಲಿರುವಂಥದ್ದು ಕೇರಳ ಇರ್ಬೋದು ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ಅಥವಾ ತಮಿಳ್ನಾಡಿರ್ಬೋದು ಇವರೆಲ್ಲರೂ ಕೂಡ ನಮ್ಮ ಇಲ್ಲಿ ಕೆಲಸ ಮಾಡಿಕೊಂಡಿರುವಂಥ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಆಫರನ್ನು ಕೊಟ್ಟು ನೀವು ನಮ್ಮಲ್ಲಿಗೆ ಬನ್ನಿ ನಿಮಗೆ ಪ್ರವಾಹ ಆಗದಿರುವಂಥ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಉತ್ತಮ ರೀತಿಯಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ ಅಂತೆಲ್ಲ ಈ ಅಕ್ಕ ನಮ್ಮ ರಾಜ್ಯದ ಅಕ್ಕಪಕ್ಕದ ರಾಜ್ಯಗಳು ಒಂದು ಆಫರ್ಗಳನ್ನು ಕೊಟ್ಟಿತ್ತು ಆದರೆ ಯಾರೂ ಕೂಡ ಹೋಗಿರಲಿಲ್ಲ ಯಾಕೆಂದರೆ ಅವರಿಗೆ ಬೆಂಗಳೂರಿನ ಮಹತ್ವ ಗೊತ್ತು ಹೀಗಾಗಿ ಅವರು ಇಲ್ಲೇ ಉಳ್ಕೊಂಡ್ರು ಸೊ ಮುಂದಕ್ಕೆ ಹೀಗಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಟೆಕ್ ಸೆಕ್ಟರ್ಗಳನ್ನು ಮತ್ತಷ್ಟು ಏನು ಅಪ್ಲಿಫ್ಟ್ ಮಾಡಬೇಕು ಉತ್ತಮ ರೀತಿಯಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನುವಂಥ ಒಂದು ಯೋಜನೆ ಕೂಡ ಈ ಒಂದು ಕಾರ್ಯಕ್ರಮದ ಒಳಗಡೆ ಅಡಗಿರುವಂಥದ್ದು ಅದನ್ನು ಕೂಡ ಪ್ರೊವೈಡ್ ಮಾಡೋದಕ್ಕೆ ಸರ್ಕಾರ ಒಂದು ಕಾರ್ಯರೂಪವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಮುಖ್ಯವಾಗಿ ಬೆಂಗಳೂರು ಬೆಂಗಳೂರಿಗೆ ಈ ಆಡಳಿತ ಸೇವೆಯನ್ನು ಹೆಂಗೆ ಕೊಡೋದು ಹಾಗಾದರೆ ಅನ್ನುವಂಥದ್ದು ಪ್ರಶ್ನೆ ಫಾರ್ ಎಕ್ಸಾಂಪಲ್ ನಾವು ಆ ಬಿ ಬಿ ಎಮ್ ಏನೋ ಒಂದು ಕೆಲಸ ಕಾರ್ಯಗಳಾಗಬೇಕಾಗಿರುತ್ತೆ ಸೊ ಹಾಗಾಗಿ ಅತಿ ಹೆಚ್ಚು ಬೆಂಗಳೂರಿನ ಬೇರೆ ಭಾಗದಲ್ಲಿ ಆಗಲ್ಲ ಅಂತ ಐ ರಾಜ್ಯಕ್ಕೆ ರಾಜ್ಯಕ್ಕೆ ಇದು ಆದರೆ ಬೆಂಗಳೂರಿನಲ್ಲಿ ಟೆಕ್ ಬೆಂಗಳೂರು ಮಾಡಬೇಕು ಎಲ್ರಿಗೂ ಕೂಡ ಮೊಬೈಲ್ ಆ್ಯಕ್ಸಸ್ ಅಂದರೆ ಅಂದರೆ ಎಲ್ಲರ ಕೈಯಲ್ಲಿ ಕೂಡ ಸ್ಮಾರ್ಟ್ ಫೋನ್ಸ್ ಇರುತ್ತೆ ಜೊತೆಗೆ ಅವರೆಲ್ಲರೂ ಕೂಡ ಫಿಂಗರ್ ಟಿಪ್ಸಲ್ಲಿ ಅವರಿಗೆ ಬೇಕಾಗಿರುವಂಥ ಮಾಹಿತಿಗಳನ್ನು ಪಡೆದುಕೊಳ್ಳುವಂತಹ ಒಂದು ಯೋಜನೆ ಇದು ಈಗಾಗಲೇ ನಾವು ಈ ಆಡಳಿತ ಸೇವೆ ಸರ್ಕಾರದ ವ್ಯಾಪ್ತಿಯಲ್ಲಿದೆ ಆದರೆ ಜನರಿಗೆ ಅದರ ಆಕ್ಸಸ್ ಇಲ್ಲ ಈ ಟೆಕ್ ಬೆಂಗಳೂರು ಮೂಲಕ ಜನರಿಗೂ ಕೂಡ ಅದರ ಆ್ಯಕ್ಸಸ್ ಕೊಡುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು ಶಿಕ್ಷಣ ಸಂಸ್ಥೆಗಳನ್ನು ಈ ವ್ಯಾಪ್ತಿಗೆ ತರಲಾಗುತ್ತೆ ದೊಡ್ಡ ದೊಡ್ಡ ಈ ಕಾಲೇಜ್ಗಳೇನಿದೆ ಅದೆಲ್ಲವೂ ಕೂಡ ಈ ವ್ಯಾಪ್ತಿಗೆ ಬರುತ್ತೆ ಮತ್ತು ಈ ಕಮರ್ಷಿಯಲ್ ಏನು ಸೆಕ್ಟರ್ಗಳು ಮುಖ್ಯವಾಗಿ ಬೆಂಗಳೂರಿನ ಹೋಟೆಲ್ ಉದ್ಯಮ ಅಥವಾ ಬೆಂಗಳೂರಿನ ಇಂಡಸ್ಟ್ರೀಸ್ ಇರ್ಬೋದು ಇವೆಲ್ಲವನ್ನು ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈ ಟೆಕ್ ಬೆಂಗಳೂರು ಮಾಡುತ್ತೆ ಅಂದರೆ ಒಂದು ನೆಟ್ವರ್ಕನ್ನು ಬಿಲ್ಡ್ ಮಾಡೋದು ಯಾರೂ ಕೂಡ ಹಾಗಾಗಿ ಅಲ್ಲಲ್ಲೇ ಉಳಿಬಾರ್ದು ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಎಲ್ರಿಗೂ ಕೂಡ ಒಂದೇ ರೀತಿಯಾಗಿರುವಂಥ ಮೂಲಭೂತ ಸೌಕರ್ಯ ಸಿಗಬೇಕು ಅನ್ನುವಂಥ ಒಂದು ಯೋಜನೆ ಒಟ್ಟಾರೆ ಈ ಟೆಕ್ ಬೆಂಗಳೂರಿನಿಂದ ಸರ್ಕಾರ ಅಂದರೆ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಆದರೆ ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಪ್ರಶ್ನೆ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಳೆದ ಏನು ವಿಧಾನಸಭಾ ವಿಧಾನಸಭೆಯಲ್ಲೂ ಕೂಡ ಏನು ಇದ್ರ ಬಗ್ಗೆ ಪ್ರಸ್ತಾಪ ಆಗಿತ್ತು ವಿರೋಧ ಪಕ್ಷಗಳೆಲ್ಲವೂ ಕೂಡ ಇದ್ರ ಬಗ್ಗೆ ವಾಗ್ದಾಳಿಯನ್ನು ಮಾಡಿದ್ರು ವಿರೋಧ ಪಕ್ಷ ವಿರೋಧ ಪಕ್ಷದ ನಾಯಕರು ಹೇಳುವಂಥ ಮಾತು ಕೂಡ ಬಹಳ ಮುಖ್ಯ ಆದರೆ ಕೇವಲ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡೋದರಿಂದ ಏನೂ ಕೂಡ ಆಗೋದಿಲ್ಲ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ವಿರೋಧ ಪ ವಿರೋಧ ಪಕ್ಷದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಕೇಳಿರುವಂಥ ಪ್ರಶ್ನೆಗಳೇನಿದೆ ಅದು ಬಹಳ ಸೂಕ್ತವಾಗಿದೆ ಸರ್ಕಾರ ರಾಜಕೀಯವನ್ನು ಅಂದರೆ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರದಲ್ಲಿರುವಂಥ ಪಕ್ಷ ಕಾಂಗ್ರೆಸ್ ಅವರು ರಾಜಕೀಯವನ್ನು ಬದಲಿ ಏನು ಬದಿಗಿಟ್ಟು ವಿರೋಧ ಪಕ್ಷಗಳು ಕೊಡುವಂತಹ ಸಲಹೆ ಸೂಚಿಗಳ ಸೂಚನೆಗಳನ್ನು ಕೂಡ ಸ್ವೀಕರಿಸಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇ ಆದರೆ ಪಕ್ಷಾತೀತವಾಗಿ ಅದು ಯಾವುದೇ ಪಕ್ಷ ಇರ್ಬೋದು ಯಾವುದೇ ನಾಯಕರು ಇರ್ಬೋದು ಬೆಂಗಳೂರಿಗೆ ಉತ್ತಮ ರೀತಿಯಾಗಿರುವಂಥ ಕೊಡುಗೆಗಳು ಸಿಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಇದು ಬ್ರ್ಯಾಂಡ್ ಬೆಂಗಳೂರು ಏನೋ ಸರಣಿ ವರದಿಯ ಐದನೇ ಎಪಿಸೋಡ್ ಇವತ್ತು ನಾವು ಟೆಕ್ ಬೆಂಗಳೂರು ಬಗ್ಗೆ ಅಂದರೆ ಈ ಆಡಳಿತ ಸೇವೆ ಮತ್ತು ಒಟ್ಟಾರೆ ಟೆಕ್ ಹಬ್ಗಳನ್ನು ಪ್ರಮೋಟ್ ಮಾಡೋದು ಹೇಗೆ ಅನ್ನುವಂಥದ್ರ ಬಗ್ಗೆ ಸರ್ಕಾರ ಈ ಒಂದು ಕಾರ್ಯಕ್ರಮದ ಮೂಲಕ ಯೋಚನೆ ಮಾಡ್ತಾ ಇರುವಂಥದ್ದು ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಐಟಿ